ಕಾಯಿಸಬೇಕಿದ್ರೆ ಅವಾಗ ಮರದ ಸೌಟು ಯೂಸ್ ಮಾಡಿ ಕಾಯಿ. ಈಕ್ವಲ್ ಆಗಿ ಬೇಯುತ್ತೆ. ಒಂದು 40 ನಿಮಿಷ ಆಗಿದೆ ಇದು ಬೆಂದಿದ್ದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾವಲೋಕ. ಇವತ್ತು ನಾವು ನಿಮಗೆ ಒಂದು ಮತ್ತೊಂದು ಸ್ಪೆಷಲ್ ತಿಂಡಿಯನ್ನು ಹೇಳ್ಕೊಡ್ತಾ ಇದ್ದೇವೆ ನಮ್ಮ ಚಾನಲಲ್ಲಿ. ಇದು ನಮ್ಮೂರು ಕಡೆ, ಮಂಗಳೂರು ಕಡೆ ಕೋಸ್ಟಲ್ ಸೈಡ್ ಮಾಡುವಂಥ ಒಂದು ತಿಂಡಿ. ಉಂಡೆ ಅಂತೀವಿ, ಅಥವಾ ತುಳುವಲ್ಲಿ ಪುಂಡಿ, ಹಾಗೆ ಅಕ್ಕಿ ಕಡುಬು ಅಂತ ಹೇಳ್ಬೋದು ಕನ್ನಡದಲ್ಲಿ. ಇವತ್ತು ನಾವು ಬೆಳ್ತಿಗೆ ಉಂಡೆ ಮಾಡಿ ತೋರಿಸ್ತಾ ಇದ್ದೇವೆ. ಹಾಗೆಯೇ ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡುವ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ತುಂಬ ಕಡಿಮೆ, ಆದರೆ ಸಮಯ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಬೇಕು. ಒಂದು ಪಾತ್ರೆಯಲ್ಲಿ ನಾವೊಂದು 4 ರಿಂದ 6 ತಾಸು ಆಗೋಷ್ಟು ಸಮಯದಲ್ಲಿ ಬೆಳ್ತಿಗೆ ಅಕ್ಕಿನ ನೆನೆ ಹಾಕಿದ್ದೀವಿ. ಇಷ್ಟೊತ್ತು ಮಾಡಬೇಕು ಅಂತನಿಲ್ಲ, ಜಾಸ್ತಿ ಹೊತ್ತು ನೆನೆ ಹಾಕಿದರೆ ಒದಗು ಜಾಸ್ತಿ. ಕ್ವಿಕ್ಕಾಗಿನೂ ಮಾಡ್ಬೋದು, ಒಂದು 1 ತಾಸು ನೀರಲ್ಲಿ ಹಾಕಿನೂ ಮಾಡ್ಬೋದು, ನೆನೆ ಹಾಕಿ ಕೂಡ ಮಾಡ್ಬೋದು. ಇವತ್ತು ನಾವು 1 ಲೋಟ ದೋಸೆ ಅಕ್ಕಿಗೆ 1/2 ಲೋಟ ಊಟದ ಅಕ್ಕಿ ಹಾಕಿದ್ದೀವಿ. ಡಿಪೆಂಡ್ಸ್ ಆನ್ ದೋಸೆ ಅಕ್ಕಿ, ಕೆಲವೊಂದು ದೋಸೆ ಅಕ್ಕಿ ಅಂಟು ಜಾಸ್ತಿ, ಅದಕ್ಕೋಸ್ಕರ ಊಟದ ಅಕ್ಕಿ ಹಾಕಿದರೆ ಬೆಟರ್ ಸ್ವಲ್ಪ. ಹಾಗೆ ಬೇಯಿಸ್ಕೊಳ್ಳೋವಾಗ ಉಪ್ಪು ಹಾಕ್ಕೊಳ್ಬೇಕು, ಮತ್ತು ಗ್ರೈಂಡ್ ಅಕ್ಕಿನ ಗ್ರೈಂಡ್ ಮಾಡಬೇಕಿದ್ರೆ ಸ್ವಲ್ಪ ತೆಂಗಿನ ತುರಿ ಹಾಕಿದರೆ ಸಾಫ್ಟ್ ಬರುತ್ತೆ. ಒಂಚೂರು ತೆಂಗಿನ ಎಣ್ಣೆ ಮೊದಲಿಗೆ ಇದನ್ನು ಅಕ್ಕಿನ ಚೆನ್ನಾಗಿ ವಾಶ್ ಮಾಡೋಣ. ಈಗ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿ ಆಗಿದೆ, ಇನ್ನು ಇದನ್ನು ಗ್ರೈಂಡ್ ಮಾಡಬೇಕು. ಇದನ್ನು ಅರೆಯುವ ಕಲ್ಲಲ್ಲಿ ಗ್ರೈಂಡ್ ಮಾಡಿದರೆ ಚೆನ್ನಾಗಿರುತ್ತೆ, ಬಟ್ ಇಲ್ಲಿ ನಮ್ಮ ಹತ್ರ ಅದು ವ್ಯವಸ್ಥೆ ಇಲ್ಲ, ಹಾಗಾಗಿ ಮಿಕ್ಸಿನಲ್ಲಿ ಮತ್ತು ಇದನ್ನು ತರಿ ತರಿ ಗ್ರೈಂಡ್ ಮಾಡಿಕೊಳ್ಳೋದು. ಅಕ್ಕಿ ಜೊತೆ ತೆಗೆದಿಟ್ಟ ತೆಂಗಿನ ತುರಿ ಕೂಡ ಹಾಕಿದ್ದೇವೆ ಸ್ವಲ್ಪ. ಇನ್ನು ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಬೇಕಷ್ಟೇ ಸ್ವಲ್ಪ ನೀರು ಹಾಕ್ತಾ ಇದ್ದೇವೆ, ಸ್ವಲ್ಪ ಉಪ್ಪು. ಇವಾಗ ಗ್ರೈಂಡ್ ಮಾಡಿಕೊಳ್ಳುವ. ಜಾಸ್ತಿ ನುಣ್ಣಗೆ ಗ್ರೈಂಡ್ ಮಾಡಲಿಕ್ಕಿಲ್ಲ, ತರಿ ತರಿಯಾಗಿರಬೇಕು. ನೋಡಿ, ಇಷ್ಟು ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಳ್ಳಿ, ಜಾಸ್ತಿ ನುಣ್ಣಗೆ ಆಗೋದು ಬೇಡ. ಸ್ವಲ್ಪ ಬಾಣಲೆಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀವಿ, ತೆಂಗಿನೆಣ್ಣೆ. ಈಗ ಗ್ರೈಂಡ್ ಮಾಡಿದ್ದನ್ನು ಕೂಡ ಬಾಣಲೆಗೆ ಹಾಕ್ಕೊಳ್ಬೇಕು. ಮತ್ತು ಇದಕ್ಕೆ ನೀರು ಕಾಯಿಸಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಿದೆ. ಸ್ವಲ್ಪ ಇದಕ್ಕೆ ಅಳತೆ, ಎಕ್ಸಾಕ್ಟ್ ಅಳತೆ ಅಂತ ಇಲ್ಲ, ಇದಕ್ಕೆ ನೀರು ಅಂದಾಜಿ ಅಳತೆನೆಲ್ಲ ಹಾಕೋದು. ಸ್ವಲ್ಪ ಜಾಸ್ತಿ ಕಡಿಮೆ ಆದ್ರೂ ಏನು, ಜಾಸ್ತಿ ಆದರೂ ಏನು ಪ್ರಾಬ್ಲಮ್ ಏನಿಲ್ಲ. ಅದು ಬೇಯಿಸಬೇಕಿದ್ರೆ, ಅದನ್ನು ಕಾಯಿಸಬೇಕಿದ್ರೆ ಕರೆಕ್ಟ್ ಆಗುತ್ತೆ. ಸೊ ಅದೇನು ಪ್ರಾಬ್ಲಮ್ ಇಲ್ಲ, ನೀವು ಅಂದಾಜಿಗೆ ನೀರು ಹಾಕಿ. ಇವಾಗ ಇಷ್ಟಕ್ಕೆ ಬಾಣಲೆಯಲ್ಲಿ ಇಷ್ಟು ನೀರು ಹಾಕಿದ್ದೀವಿ. ಇನ್ನೀಗ ಗ್ಯಾಸ್ ಆನ್ ಮಾಡೋಣ. ಈಗ ಗ್ಯಾಸ್ ಆನ್ ಮಾಡಿ ಇದನ್ನು ಕಾಯಿಸಬೇಕು ಹಿಟ್ಟನ್ನು. ಆಗಲೇ ಹೇಳಿದಂಗೆ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಡಿಮೆ, ಬಟ್ ಸಮಯ ಸ್ವಲ್ಪ ಜಾಸ್ತಿ ಬೇಕು. ಯಾಕಂದರೆ ಫಸ್ಟ್ ಇದನ್ನು ಕಾಯಿಸಿಬಿಟ್ಟು ಆಮೇಲೆ ಉಂಡೆ ಮಾಡಿ ಮತ್ತೆ ಸ್ಟೀಮರಲ್ಲಿ ಬೇಯಿಸಬೇಕು. ಸೊ ಸ್ವಲ್ಪ ಸಮಯ ಜಾಸ್ತಿ ಬೇಕು. ಇದನ್ನು ಈ ಥರ ಕಾಯಿಸ್ತಾ ಇರಬೇಕು. ಆಮೇಲೆ ಅಕ್ಕಿ ತರಿ ನೀವು ಮೊದಲೇ ಮಾಡಿಟ್ಕೊಂಡ್ರೆ ಗ್ರೈಂಡ್ ಮಾಡೋ ಕೆಲಸ ಒಂದು ಉಳಿಯುತ್ತೆ. ಡೈರೆಕ್ಟಾಗಿ ಬೇಯಿಸ್ಬೋದು, ಉಂಡೆ ಮಾಡಿ ಇದು ಮಾಡು. ಬಟ್ ಈ ಥರ ಅಕ್ಕಿ ನೆನೆ ಹಾಕಿಬಿಟ್ಟು ಮಾಡಿದ್ರೆ ಸ್ವಲ್ಪ ಟೇಸ್ಟಲ್ಲಿ ವ್ಯತ್ಯಾಸ ಇರುತ್ತೆ, ಟೇಸ್ಟ್ ಇದೇ ಬೆಟರ್. ಇವಾಗ ನೋಡಿ, ಕುದಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇನ್ನೂ ಸ್ವಲ್ಪ ಹುಷಾರಾಗಿರ್ಬೇಕು, ತಳ ಹಿಡಿಯೋದಂಗೆ ಸೌಟ ಹೇಗೆ ಹಾಕ್ತಾ ಇರಬೇಕು ಕಾಯಿಸ್ಬೇಕಿದ್ರೆ. ಒಂದು 15 ರಿಂದ 20 ನಿಮಿಷ ಬೇಕು. ಸರಿಯಾಗಿ ಕಾಯಿಸಿದಾಗ ಹೇಗೆ ಬರುತ್ತೆ ಅಂತ ಫೈನಲಾಗಿ ನೋಡೋಣ. ಹಾಗೆ ರುಬ್ಬಿದ್ದನ್ನು ಹಾಕೋ ಮುಂಚೆ ಸ್ವಲ್ಪ ಒಗ್ಗರಣೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪೆಲ್ಲ ಕಟ್ ಮಾಡಿ ಹಾಕಿದರೆ ಮಸಾಲೆ
ಒಗ್ಗರಣೆ ಉಂಡೆ ಅಂತೇವೆ. ಆ ಥರನೂ ಮಾಡ್ಬೋದು. ಇವಾಗ ಅಕ್ಕಿ ಜೊತೆ ತೆಂಗಿನ ತುರಿ, ತೆಂಗಿನ ಎಣ್ಣೆ ಎಲ್ಲ ಹಾಕಿದ್ದೀವಲ್ಲ, ಸೊ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಹಾಗೆಯೇ ಇದು ಗಟ್ಟಿ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಬೇಕು, ಇಲ್ಲಾಂದರೆ ಉಂಡೆ ಮಾಡೋಕ್ಕೆ ಬರೋ, ಸೊ ಇನ್ನೂ ಗಟ್ಟಿ ಆಗಬೇಕು, ಇಲ್ಲಾಂದರೆ ಅದನ್ನು ಉಂಡೆ ಮಾಡಬೇಕಲ್ವ. ನೋಡಿ, ಇಷ್ಟು ಗಟ್ಟಿ ಆಗೋ ತನಕ ಅದನ್ನು ಕಾಯಿಸಬೇಕು. ಈ ಊರ ಕಡೆ ಎಲ್ಲ ಮನೆಗಳಲ್ಲಿ ಜನ ಜಾಸ್ತಿ ಇದ್ರೆ ದೊಡ್ಡ ಪಾತ್ರದಲ್ಲಿ ಮಾಡ್ತೀವಲ್ಲ ಕಾಯಿಸ್ಬೇಕಿದ್ರೆ, ಆವಾಗ ಮರದ ಸೌಟು ಯೂಸ್ ಮಾಡಿ, ಕೈನೂ ಜಾಸ್ತಿ ಬಿಸಿ ಆಗಲ್ಲ, ಹಾಗೆ ಪಾತ್ರನೂ ಡ್ಯಾಮೇಜ್ ಆಗಲ್ಲ ಮರದ ಸೌಟಲ್ಲಿ ಮಾಡಿದರೆ. ದಾಣೆ ಅಂತಾರೆ, ಸ್ವಲ್ಪ ಉದ್ದಕ್ಕಿರುತ್ತೆ, ಇದೇ ಥರದಲ್ಲಿ ಉದ್ದಕ್ಕಿರುತ್ತೆ. ಈ ಥರ ಮಿಕ್ಸ್ ಮಾಡೋದಕ್ಕೆ ಈಸಿಯಾಗಿರುತ್ತೆ. ಇವಾಗ ಆಗಿದೆ ನೋಡಿ, ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಉಂಡೆ ಮಾಡ್ಕೊಳ್ಬೇಕು. ಗ್ಯಾಸ್ ಆಫ್ ಮಾಡಿದ್ದೀನಿ. ಪ್ಲೇಟ್ ಮೇಲೆ ಒಂದು ಬಾಳೆಲೆ ಹಾಕ್ಕೊಳ್ವ, ಯಾಕಂದರೆ ಅದು ಉಂಡೆ ಮಾಡಲಿಕ್ಕೆ ಈಸಿ ಆಗುತ್ತೆ, ಮತ್ತು ಪ್ಲೇಟಿಗೆ ಅಂಟ್ಕೊಳ್ಳೋದು ಇಲ್ಲ. ಬಿಸಿ ಈ ಥರ ಪ್ಲೇಟಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಕೈಯಲ್ಲಿ ಮುಟ್ಲಿಕ್ಕೆ ಆಗತ್ತೆ ಅಂತ ಅನಿಸೋವಾಗ ಉಂಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇದನ್ನು ಅಟ್ಟಿನೊಳಗೆ ಪಾತ್ರದಲ್ಲಿ ಮಾಡೋದು, ಅಂದರೆ ಪಾತ್ರ ಕೆಳಗಡೆ. ಅದೇ ಈಗ ನಾವಿಲ್ಲಿ ಸಿಟಿನಲ್ಲಿ ಸ್ಟೀಮರ್ ಯೂಸ್ ಮಾಡ್ಕೊಳ್ತೇವೆ, ಅದು ಸ್ಟೀಮರೇನೆ, ಅಟ್ಟಿನೊಳಗೆ ಅಂತ ಹೇಳ್ತಾರೆ. ಉಂಡೆ ಇನ್ನೀಗ ಬೇಯೋದಕ್ಕೆ ಸುಮಾರು 40 ನಿಮಿಷ ಬೇಕು, ಹಾಗಾಗಿ ಸ್ಟೀಮರಲ್ಲಿ ನೀರು ಕಡಿಮೆ ಆಗದಂಗೆ ನೋಡ್ಕೊಳ್ಳಿ. ಇವಾಗ ನಾವು ಇಷ್ಟು ನೀರು ತಗೊಂಡಿದ್ದೀವಿ, ಇದರ ಇವಾಗ ಆನ್ ಮಾಡು, ಬಿಸಿ ಆಗಲಿ. ಅದು ಅದ್ರ ಮೇಲೆ ಎರಡು ಪಾತ್ರೆ ಇರುತ್ತೆ ಸ್ಟೀಮರಲ್ಲಿ, ಒಂದು ಈ ಥರ ಇಟ್ಟ ಮೇಲೆ ಅದಕ್ಕೊಂದು ಮುಚ್ಚಳ ಇದೆ. ಇದ್ರ ಮೇಲೆ ಉಂಡೆ, ಇದರಲ್ಲಿ ಇಡ್ಬೋದು, ಇದರಲ್ಲಿ ಇದರಲ್ಲಿ ಎರಡರಲ್ಲಿ ಇಡ್ಬೋದು. ಇವತ್ತು ನಮಗೆ ಈ ಒಂದು ಪಾತ್ರ ಸಾಕಾಗತ್ತೆ. ಸ್ವಲ್ಪ ತಣ್ಣೀರನ್ನು ಕೈಯಲ್ಲಿ ಮುಟ್ಕೊಳ್ಳಿ, ಉಂಡೆ ಮಾಡೋದಕ್ಕಿಂತ ಮುಂಚೆ ಈಸಿ ಆಗುತ್ತೆ ಉಂಡೆ ಮಾಡೋದಕ್ಕೆ. ಹಾಗೆ ಹಿಟ್ಟನ್ನು ಈ ಥರ ತಗೊಂಡು ಇಷ್ಟೆ ಉಂಡೆ ಮಾಡಿದ್ರೆ ಆಯಿತು. ಈ ಥರ ಬಾಳೆಲೆ ಯೂಸ್ ಮಾಡಿಕೊಂಡ್ರೆ ಕೈಗೆ ಬಿಸಿ ಆಗೋದು ಕಡಿಮೆನೆ, ಈಸಿ ಆಗುತ್ತೆ ಉಂಡೆ ಮಾಡೋದಕ್ಕೆ. ಉಂಡೆ ಮಾಡ್ತಾ ಇದ್ದಂಗೆ ಸ್ಟೀಮರಲ್ಲಿ ಇಡ್ತಾ ಬರೋದು. ನೋಡಿ, ಈ ಥರ ಒಂದು ಸೈಡಿಂದ ಇಟ್ಕೊಂಡು ಬನ್ನಿ. ಉಂಡೆ ಮಾಡಬೇಕಿದ್ರೆ ಒಂದೇ ಸೈಜಿನ ಉಂಡೆ ಮಾಡ್ಕೊಳ್ಳಿ, ಆವಾಗ ಈಕ್ವಲ್ ಆಗಿ ಬೇಯುತ್ತೆ. ಚಿಕ್ಕ ಸ್ಟೀಮರ್ಗಳಲ್ಲಿ ಫುಡ್ಡನ್ನು ಬೇಯಿಸೋವಾಗ ಈ ಥರ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಡಿ. ಎಲ್ಲಾದರೂ ಸ್ಟೀಮರಲ್ಲಿ ನೀರು ಕಡಿಮೆ ಆಯಿತು ಅಂದರೆ ಈ ಬಿಸಿ ನೀರನ್ನು ಹಾಕಿದ್ರೆ ಇಮಿಡಿಯೇಟ್ ಅದು ಸ್ಟೀಮ್ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇದು ಈಗ ಎಲ್ಲ ಉಂಡೆ ಮಾಡಿ ಆಯಿತು. 1.5 ಲೋಟ ಅಕ್ಕಿನಲ್ಲಿ 10 ಉಂಡೆ ಆಗಿದೆ, ಮತ್ತೊಂದು ಚಿಕ್ಕದು 11 ಉಂಡೆ ಆಗಿದೆ. ಇವಾಗ ಇವಾಗ ಸ್ಟೀಮ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಥರ ಮುಚ್ಚಿ ಇಡಬೇಕು. ನೋಡಿದ್ರಲ್ವ, ಈಗ ಉಂಡೆ ಮಾಡಿ ಆಯಿತು, ಅದನ್ನು ಬೇಯಲಿಕ್ಕೆ ಇಟ್ಟಾಯಿತು ಸ್ಟೀಮರಲ್ಲಿ. ಇನ್ನೊಂದು 40 ನಿಮಿಷ ಬೇಕು, ಸೊ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಅದು ಬೇಯೋ ತನಕ ವೆಯ್ಟ್ ಮಾಡೋಣ. ಇವಾಗ 40 ನಿಮಿಷ ಆಗಿದೆ ಇದು ಬೆಂದಿದ್ದು, ಆಗಿರುತ್ತೆ. ಈ ಥರ ಫುಡ್ ಸ್ಟೀಮರಲ್ಲಿ ಬೇಯೋ ಬೆಂದಿದೆಯಾ ಅಂತ ಈ ಥರ ನೋಡ್ಬೋದು. ಒಂದು ಸ್ಪೂನನ್ನು ಹಾಕಿ ಇದರಲ್ಲಿ ಗೊತ್ತಾಗುತ್ತೆ, ಜಾಸ್ತಿ ಅಂಟಂಟಿದರೆ ಬೆಂದಿಲ್ಲ ಅಂತ. ಇದೀಗ ಬೆಂದಿದೆ ನೋಡಿ, ಹಿಟ್ಟೇನು ಇದಕ್ಕೆ ಅಂಟಿಲ್ಲ. ಇವತ್ತು ನಾವು ಉಂಡೆಗೆ ಚಟ್ನಿ ಮಾಡಿದ್ದೇವೆ.
ಬಿಸಿ ಬಿಸಿ ಉಂಡೆ ರೆಡಿಯಾಗಿದೆ, ಇವಾಗ ತಿನ್ನೋ ಟೈಮು. ಆಯಿತು, ನೀನು ತಿನ್ನು, ನಾನು ತಿಂತೇನೆ. ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ತೆಂಗಿನೆಣ್ಣೆ ಹಾಕಿದ್ರೂ ಟೇಸ್ಟ್ ಆಗಿರುತ್ತೆ. ಉಂಡೆ ಟೇಸ್ಟ್ ಆಗಿದೆ, ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನು. ಇಲ್ಲ ಬಸಳೆ ಸೊಪ್ಪಿನ ಸಾಂಬಾರು, ಹಾಗೆಯೇ ತಿಳಿ ಸಾರು, ಇದೆಲ್ಲ ಉಂಡೆಗೆ ಬೆಸ್ಟ್ ಕಾಂಬಿನೇಷನ್. ಹಾಗೆಯೇ ಬೆಲ್ಲದ ರವೆ, ಅಂದರೆ ಜೋನಿ ಬೆಲ್ಲ ಅಂತಂತೀವಲ್ಲ, ಅದು ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಇವತ್ತು ಉಂಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ವಿ. ಇಷ್ಟ ಆಗಿದೆ ಅನ್ಕೋತೀವಿ. ಇದೊಂದು ಟ್ರೆಡಿಷನಲ್ ಫುಡ್ಡು, ಹೆಲ್ದಿ ಫುಡ್ ಕೂಡ. ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ನಿಮ್ಮದು ಹೇಗೆ ಬಂದಿದೆ ಅಂತ ನಮ್ಗೆ ತಿಳಿಸ್ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.